ರಾಜ್ಯದಾದ್ಯಂತ ಮುಂದುವರೆದಿದೆ ಮಳೆಯ ಆರ್ಭಟ. ಇನ್ನು ಮೂರ್ನಾಲ್ಕು ದಿನ ಭಾರಿ ಮಳೆ ಆಗಲಿದೆ. 13 ಜಿಲ್ಲೆಗಳಲ್ಲಿ ಕಟ್ಟೆಚ್ಚರಕ್ಕೆ ಸಿಎಂ ಬೊಮ್ಮಾಯಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಮೂರ್ನಾಲ್ಕು ದಿನಗಳ ಕಾಲ ರಾಜ್ಯದಾದ್ಯಂತ ಪ್ರಮುಖವಾಗಿ ಇಲ್ಲಿ ಮಲೆನಾಡು ಭಾಗದ ಜಿಲ್ಲೆಗಳು ಮತ್ತೆ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆ ಮುಂದುವರೆದಿರುವಂಥದ್ದು. ಕೆಲವೊಂದು ಕಡೆ ರೆಡ್ ಅಲರ್ಟ್ ಇದೆ, ಇನ್ನು ಕೆಲವು ಕಡೆ ಯೆಲ್ಲೋ ಅಲರ್ಟ್ ಇದೆ. ಸೊ ಹೀಗಾಗಿ ಅಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಜಿಲ್ಲಾಡಳಿತಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಟೋಟಲ್ ಆಗಿ 13 ಜಿಲ್ಲೆ, ಕೊಡಗು ಕಲಬುರಗಿ ಜಿಲ್ಲೆಯಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನು ಕೊಡಲಾಗಿದೆ. ಇನ್ನು ಇದಕ್ಕೂ ಮುಂಚೆನೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಯಲ್ಲಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಯಾಕಂದರೆ ಅಲ್ಲಿ 5 ದಿನ ರೆಡ್ ಅಲರ್ಟ್ ಇತ್ತು. ಕೊಡಗಿನಲ್ಲಿ ಸತತ 3ನೇ ದಿನವೂ ಕೂಡ ಶಾಲಾ ಕಾಲೇಜಿಗೆ ರಜೆಯನ್ನು ಕೊಡಲಾಗಿರೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಧಾರಾಕಾರ ಮಳೆ ಮುಂದುವರೆದಿದೆ, ನಿರಂತರವಾಗಿ ಬರ್ತಾನೆ ಇದೆ. ಮುಂಡುಗೋಡು, ಸಿದ್ದಾಪುರ, ಅಂಕೋಲಾ ತಾಲೂಕುಗಳಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನು ಕೊಡಲಾಗಿರುವಂಥದ್ದು ಅಲ್ಲಿ. ಆದರೆ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಲ್ಲಾಪುರ, ಹಳಿಯಾಳ ಮತ್ತು ದಾಂಡೇಲಿಯಲ್ಲಿ ಶಾಲಾ ಕಾಲೇಜಿಗೆ ರಜೆ ಇಲ್ಲ. ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇದೆ ಮಳೆ. ಸೊ ಹೀಗಾಗಿ ಅಲ್ಲಿ ರಜೆಯನ್ನು ಕೊಟ್ಟಿಲ್ಲ. ಅಲ್ಲಿನ ತಹಶೀಲ್ದಾರ್ಗಳಿಗೆ, DDPI, BEO ಗಳಿಗೆ ಪರಮಾಧಿಕಾರವನ್ನು ಕೊಡಲಾಗಿದೆ. ಏನಾದರೂ ಧಾರಾಕಾರವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಶಾಲಾ ಕಾಲೇಜಿಗೆ ಬರಲಿಕ್ಕೆ ತೊಂದರೆ ಆದರೆ ರಜೆಯನ್ನು ಕೊಟ್ಬಿಡಿ ಅಂತ. ಎಲ್ಲೆಲ್ಲ ಈ ಒಂದು ಪರಿಸ್ಥಿತಿ ಮುಂದುವರೆದಿದೆ ಅಲ್ಲಿ ಶಾಲಾ ಕಾಲೇಜಿಗೆ ರಜೆ ಕೊಟ್ಟಿದ್ದಾರೆ. ಎಲ್ಲಿ ಒಂದು ಸ್ವಲ್ಪ ಓಕೆ ಬರ್ಬೋದು ಅನ್ನುವಂಥ ಪರಿಸ್ಥಿತಿ ಇದ್ದರೆ ಶಾಲಾ ಕಾಲೇಜುಗಳನ್ನು ನಡೆಸಲಾಗ್ತದೆ. ಇನ್ನು ಮಹಾರಾಷ್ಟ್ರದ ಮಳೆ ಎಫೆಕ್ಟ್ನಿಂದ ಬೆಳಗಾವಿ, ಚಿಕ್ಕೋಡಿ ಹಾಗೂ ಯಾದಗಿರಿ ಭಾಗದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ಕಳೆದ 3-4 ವರ್ಷದಿಂದ ಇದೇ ರೀತಿಯಾದಂಥ ಪರಿಸ್ಥಿತಿ. ಬೆಳಗಾವಿ, ಕಲಬುರಗಿ, ರಾಯಚೂರು, ಬೀದರು ಮತ್ತು ಒಂದು ಕಡೆ ಯಾದಗಿರಿ, ಈ ಭಾಗದಲ್ಲೆಲ್ಲ, ಚಿಕ್ಕೋಡಿಲೆಲ್ಲ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಸುರಿದುಬಿಟ್ರೆ ಅಲ್ಲಿನ ಡ್ಯಾಮ್ನಿಂದ ನೀರು ಬಿಟ್ಬಿಡ್ತಾರೆ. ಅಲ್ಲಿನ ಘಟ್ಟ ಪ್ರದೇಶಗಳಿಂದ ನೀರು ಬಂದುಬಿಡ್ತಲ್ಲ, ಎಲ್ಲ ನದಿಗಳು ಅಪಾಯ ಮಟ್ಟವನ್ನು ಮೀರಿ ಹರಿಯುವಂಥ ಹಿನ್ನೆಲೆಯಲ್ಲಿ ಈ ಜಿಲ್ಲೆಗಳಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಿ ಹೆಚ್ಚಿನ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುವಂಥ ಸಾಧ್ಯತೆ ಇರುವಂಥದ್ದು. ಏಕೆಂದರೆ ಮಹಾರಾಷ್ಟ್ರದಿಂದ ನೀರು ಬರ್ತಾ ಇದೆಯಲ್ಲ, ಇಲ್ಲಿನ ಡ್ಯಾಮ್ಗಳು ಕೂಡ ಕಂಪ್ಲೀಟಾಗಿ ತುಂಬ್ತಾ ಇದ್ದಾವೆ. ಸೊ ಆಬ್ವಿಯಸ್ಲಿ ಅಲ್ಲಿನ ನೀರನ್ನು ಹೊರಗಡೆ ಬಿಡಬೇಕಾಗುತ್ತೆ. ಕ್ಷಣ ಅಂದರೆ ಯಾವ ಕ್ಷಣದಲ್ಲಿ ಬೇಕಾದರೂ ನೀರನ್ನು ಬಿಡ್ಬೋದು ಅನ್ನುವಂಥ ಎಚ್ಚರಿಕೆಯನ್ನು ಅಲ್ಲಿರುವಂಥವ್ರಿಗೆ ಕೊಡಲಾಗಿದೆ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ನೆರೆ ಭೀತಿ ಹೆಚ್ಚಾಗಿದೆ. ತುಂಗಾಭದ್ರಾ ನದಿ ತುಂಬಿ ಹರಿತಾ ಇರುವಂಥ ಕಾರಣ ಉಕ್ಕಡಗಾತ್ರಿ ದಾವಣಗೆರೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಮುಳುಗಡೆ ಆಗಿದೆ. ದೇವಸ್ಥಾನದ ಸುತ್ತ ಕೂಡ ನೀರು ನಿಂತಿದೆ. ಭಕ್ತರಿಗೆ ದೇವರ ದರ್ಶನ ಕಷ್ಟವಾಗ್ತಾ ಇದೆ. ಉಕ್ಕಡಗಾತ್ರಿ ಹಾಗೂ ಫತೇಪುರ ನಡುವೆ ಬ್ರಿಡ್ಜ್ ನಿರ್ಮಿಸಿ ಕೊಡುವಂತೆ ಹಲವು ವರ್ಷಗಳಿಂದ ಮನವಿ ಮಾಡಿದರೂ ಕೂಡ ಸರ್ಕಾರ ತಲೆ ಕೆಡಿಸಿಕೊಳ್ತಾ ಇಲ್ಲ. ಹರಿಹರ ತಹಶೀಲ್ದಾರ್ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಅವ್ರು ಬಂದರು, ಸ್ಥಳ ಪರಿಶೀಲನೆ ಮಾಡಿದ್ರು, ಹೋದ್ರು. ನೀರು ನೋಡಪ್ಪ ಈ ಥರ ಹೋಗಿದೆ. ಇದು ಉತ್ತರ ಕರ್ನಾಟಕ ಭಾಗ ಆಯಿತು. ಕರಾವಳಿ ಭಾಗದಲ್ಲಿ ಹೇಳಲೇ ಬೇಡ, ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಕರಾವಳಿ ಭಾಗದಲ್ಲಿ ಮಳೆ ಮುಂದುವರೆದಿರುವಂಥದ್ದು. ಮಂಗಳೂರು ಹಾಗೂ ಗ್ರಾಮೀಣ ಭಾಗದಲ್ಲಿ ನೀರಂತೆ ಮಳೆ ಆಗ್ತಾ ಇರುವಂಥದ್ದು. ಸಂಚಾರ ಕಷ್ಟವಾಗ್ತಾ ಇದೆ. ಯಾಕೆಂದರೆ ಎಲ್ಲ ಕಡೆಯೂ ಕೂಡ ನೀರು ತುಂಬಿಕೊಂಡಿದೆ. ಎಲ್ಲಿ ನೋಡಿದ್ರು ಬರೀ ನೀರು 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 ಅಷ್ಟೇ. ಅಲ್ಲಿ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ದಾವೆ. ಸಾಕಷ್ಟು ಕಡೆ ಭೂಕುಸಿತ ಕೂಡ ಉಂಟಾಗಿರುವಂಥದ್ದು. ಕಣ್ಣೂರಿನಲ್ಲೂ ಕೂಡ ಭೂಕುಸಿತ ಆಗಿತ್ತು. ಅಲ್ಲಿ ಕಳೆದ 2 ದಿನಗಳಿಂದ ಕುಡಿಯೋಕ್ಕೂ ನೀರು ಸಿಗ್ತಾ ಇಲ್ಲ. ಮತ್ತೆ ನಾ ಪಂಜಕಲ್ಲಿನಲ್ಲಿ ಆಗಿದ್ದಂಥ ಘಟನೆ ನಿಮಗೂ ಕೂಡ ಗೊತ್ತಿದೆ. ಅಲ್ಲಿ ಭೂಕುಸಿತದಿಂದಾಗಿ 3 ಜನ ಸಾವನ್ನಪ್ಪಿದ್ದಂಥದ್ದು. ನಾ ಸಾಕಷ್ಟು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಎಲ್ಲಿ ನೋಡಿದ್ರು ನೀರು. ಅಲ್ಲಿ ಪರಿಹಾರ ಕಾರ್ಯವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲೂ ಕೂಡ ಕಷ್ಟ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಜಿಲ್ಲಾಡಳಿತ ಎಷ್ಟು ಮಟ್ಟಿಗೆ ಸಾಧ್ಯವೋ ಅಷ್ಟು ಮಟ್ಟಿಗೆ ಸ್ಪಂದಿಸ್ತಾ ಇದೆ ಅಂತ ಬೆಳಗ್ಗೆ ಅಷ್ಟೇ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ನೀಡ್ತಾ ಇದೆ.